ತದ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಆಶ್ರಮದಲ್ಲಿ ನೋಡ್ತಾ ಇದ್ದೀನಿ ತುಂಬ ಅತ್ಯಂತ ಯಂಗ್ ಏಜಲ್ಲಿ ಜನ ಬಂದು ಅಧ್ಯಾತ್ಮ ಯೋಗ ಆ ರೀತಿಯಾಗಿರ್ತಕ್ಕಂಥ ಸಾಧನೆಯಲ್ಲಿ ಓಲ್ಡ್ ಏಜಲ್ಲಿ ಮಾಡೋಕ್ಕಾಗಲ್ಲ ಅದೆಲ್ಲ ಅಲ್ಲಂದರೆ ನನ್ನ ಪ್ರಶ್ನೆ ಏನಂದರೆ ನಮ್ಮ ತಲೆ ತಲಾಂತರದ ನಮ್ಮ ಒಂದು ರೀತಿಯಾಗಿರ್ತಕ್ಕಂಥ ಮನೆಯಲ್ಲಿ ಯೋಚನೆ ಹೇಗೆ ವಾನಪ್ರಸ್ಥಾಶ್ರಮದ ನಂತರ ಇದನ್ನೆಲ್ಲ ಮಾಡಬೇಕು ಅದೇ ಕೂತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಆವಾಗೇನು ಮಾಡೋ ಮಾಡ್ತೀರಾ ಯೋಗ ಅದು ಯೋಗಿ ಎಂಗೇಜಾ ಓಲ್ಡೇತ ನೋಡಿ ಸ್ವಲ್ಪ ನೀವು ರಾಮ ಕೃಷ್ಣ ಎಲ್ಲ ಫೋಟೋ ನೋಡ್ತೀರ ಹೆಂಗಾಗಿದಾರಾ ಓಲ್ಡಾಗಿದ್ದಾರಾ ಹೆಂಗಿದಾರೆ ಎಲ್ಲ ಎಂಗೇಜಲ್ಲೇ ಮಾಡಿದ್ರು ಏನಾದರೂ ಮುಖ್ಯವಾದ ಮಾಡಬೇಕು ಅಂದರೆ ನಮ್ಮ ಕೈಯ್ಯಲ್ಲಿ ಶಕ್ತಿ ಇರಬೇಕಾದ್ರೆ ಮಾಡಬೇಕಾ ಎಲ್ಲ ಮುಗ್ದೋದ್ಮೇಲೆ ಮಾಡಬೇಕಾ ಅನೇಕ ಬಾರಿ ನಮ್ಮ ಭಾರತದಲ್ಲಿ ನಾವು ಅನೇಕ ಹಿಂದಿನಿಂದ ನೋಡ್ಕೊಂಡು ಬಂದಿರ್ತೀವಿ ಅಧ್ಯಾತ್ಮಕ್ಕೂ ಮತ್ತು ಎಕನಾಮಿಕ್ ಪ್ರಾಸ್ಪ್ಯಾರಿಟಿಗೂ ಒಂದು ರೀತಿಯಾಗಿರ್ತಕ್ಕಂಥ ದೂರ ಇದೆ ಯಾರು ಹೇಳಿದ್ರು ಆ ಥರ ತುಂಬ ಅನೇಕ ಬಾರಿ ಅನೇಕ ಚಿಂತನೆ ಇದೆ ಭಾರತ ಬಡವಾಗಿದ್ದು ಯಾಕೆ ಅಂತಕ್ಕಂಥ ಬಡವಾಗಿದ್ದು ಯಾಕೆ ಅಂದರೆ ಕಳ್ಳರು ಹೊರಗಡೆಯಿಂದ ಬಂದರು ಅದರಿಂದ ಈಗ ನಿಮಗೆ ಆಧ್ಯಾತ್ಮ ಅಂದರೆ ನಮ್ಮ ದೇಶದಲ್ಲಿ ಏನು ಆದಿಯೋಗಿ ಶಿವ ಕೃಷ್ಣ ರಾಮ ಕೃಷ್ಣ ರಾಮ ಅರ ಅರಮನೆಯಲ್ಲಿದ್ದರು ಇವನಿಗೆ ಸ್ವಲ್ಪ ಬೆಟ್ಟ ಅಂದರೆ ಆಸೆ ಅವನು ಅಲ್ಲಿ ತಾನೆ ಮಿತ್ತವರೆಲ್ಲ ಅರಮನೆಯಲ್ಲಿ ತಾನೇ ಇದ್ದರು ಮತ್ತು ಲೌಕಿಕಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಯಾಕೆ ಹೇಳ್ತೀರಾ ನೀವು ಯಾವಾಗಲೂ ಇಲ್ಲ ನಮ್ಮ ದೇಶದಲ್ಲಿ ಯಾವಾಗಲೂ ಇಲ್ಲ ತ Where spiritual process bred prosperity. But we did not get tangled with prosperity, that is the important thing. This is why vanaprastha. You are rich and you're wealthy and you're just sixty, but you walk out into the forest <laughs> because the quality of your life is not determined by what you have, quality of your life is determined by who you are. ನಾನು ನೋಡ್ತಾ ಇದ್ದೆ ನೀವು ಆಶ್ರಮದಲ್ಲಿ ನಿಮ್ದೇ ಕಾರ್ ನೀವೇ ಡ್ರೈವ್ ಮಾಡ್ತೀನಿ ನಾನು ಪ್ರಾಯಶಃ ನೋಡಿರ್ತಾನೆ ನಂದಿಲ್ಲ ಕಾರು ಯಾರೋ ಕೊಟ್ಟಿದ್ದಾರೆ ಡ್ರೈವ್ ಮಾಡಲಿ ಯಾರೇ ಅವ್ರು ಎಂಥ ಕಾ ಯಾವ ಕಾರ್ ತಗೊಂಬಂದ್ರು ಯಾವ ದೇಶದಲ್ಲಿ ಹೋದ್ರು ಫಸ್ಟು ಸದ್ಗುರು ನೀವು ಡ್ರೈವ್ ಮಾಡಿ ನಾವು ನಿಮ್ಮ ಥರ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ನಾನು ಡ್ರೈವ್ ಮಾಡುತ್ತಾನೆ ಸೊ ವೈ ದಿಸ್ ಪ್ರಾಬ್ಲಮ್ ಈಸ್ ಬಿಕಾಸ್ ಅ ಹೋಲ್ ಲಾಟ್ ಆಫ್ ಪೀಪಲ್ ಥಿಂಕ್ ಸ್ಪಿರಿಚುವಾಲಿಟಿ ಈಸ್ ಅ ಸರ್ಟನ್ ಡಿಸೆಬಿಲಿಟಿ ಸ್ಪಿರಿಚುಯಾಲಿಟಿಬಿಲಿಟಿ ಇಟ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಎಂಪವರ್ಮೆಂಟ್ ಆಫ್ ಲೈಫ್ ಸದ್ರು ನೀವು ಆದಿ ಯೋಗಿಯ ಒಂದು ದೊಡ್ಡ ಸ್ಟ್ಯಾಚ್ಯೂ ಅನ್ನ ಇಲ್ಲಿ ಅನಾವರಣಗೊಳಿಸಿದ್ರಿ ಆದರೆ ನಮ್ಮ ದೇಶದಲ್ಲಿ ಯೋಗದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಪ್ರಾಯಶಃ ನಮ್ಮ ಸ್ಟುಡಿಯೋಗಳಲ್ಲಿ ಡಿಬೇಟ್ಗಳು ನಡೀತಾ ಇರ್ತವೆ ರೀತಿ ಯೋಗ ನಮ್ಮ ಸೆಕ್ಯುಲರಿಸಮ್ಗೆ ವಿರುದ್ಧ ಯಾಕಂದರೆ ಮತ್ತೆ ಏಪ್ರಿಲ್ ಇಪ್ಪತ್ತೊಂದು ಬರ್ತಾ ಇದೆ ಮತ್ತೆ ಈ ಚರ್ಚೆ ನಡೆಯುತ್ತೆ ದೇಶದಲ್ಲಿ ನಮಗೆ ಒಂದು ವಿದೇಶದ ಕಾಯಿಲೆ ಬಂದುಬಿಟ್ಟಿದೆ ನಮಗೆ ವಿದೇಶದ್ದ ಹಾಂ ಯಾಕಂದರೆ ನಮಗೇನಂದರೆ ವಿಜ್ಞಾನ ಅಂದರೆ ಅಲ್ಲಿಂದ ಬರಬೇಕು ಹೊರಗಡೆಯಿಂದ ಇಲ್ಲಿಂದ ಬಂದರೆ ಇದು ವಿಜ್ಞಾನ ಇಲ್ಲ ವಿದೌಟ್ ಎನಿ ಎನ್ಫೋರ್ಸ್ಮೆಂಟ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಯೋಗಿಕ್ ಹಿಸ್ಟ್ರಿ ಎವರ್ ಸಂಬಡಿ ಪುಟ್ ಅ ಗಂಟ್ ಯುವರ್ ಹೆಡ್ ಆ್ಯಂಡ್ ಸೆಡ್ ಯು ಮಸ್ಟ್ ಡೂ ಯೋಗ ಅದರ್ವೈಸ್ ಐ ಶೂಟ್ ಯು

ಆಗ ದೇಶ ನನ್ನ ಜಾತಿ ನನ್ನ ಕುಲ ನಾನು ನೀನು ಇಲ್ಲ ಯೋಗ ಅಂದರೆ ಎಲ್ಲ ಒಂದು ಅಂದರೆ ಈಗ ನಾವು ಕ್ಯಾಶ್ಲೆಸ್ ಇದು ಕಾಸ್ಟ್ಲೆಸ್ ದಿಸ್ ಇಸ್ ನೇಷನ್ಲೆಸ್ ನೇಷನ್ಲೆಸ್ ದಿಸ್ ಇಸ್ ನಾಟ್ ಇವನ್ ಹ್ಯೂಮನ್ ಸ್ಪೀಶೀಸ್ ದಿಸ್ ಇಸ್ ಆಲ್ ಇನ್ಕ್ಲೂಸಿವ್ ವಿ ಆ್ಯಸ್ ನೇಷನ್ ವಿ ಆರ್ ಪ್ರೌಡ್ ದ್ಯಾಟ್ ದ ಸೋರ್ಸ್ ಫಾರ್ ಯೋಗ ಇಸ್ ಇನ್ ಅವರ್ ಕಂಟ್ರಿ ಬಟ್ ದ ಎಂಡ್ ಫಾರ್ ಯೋಗ ಇಸ್ ನಾಟ್ ಇನ್ ಅವರ್ ಕಂಟ್ರಿ ಬಿಕಾಸ್ ದೇರ್ ಈಸ್ ನೋ ಎಂಡ್ ಇಟ್ ಈಸ್ ಆಲ್ ಇನ್ಕ್ಲೂಸಿವ್ ಸದ್ಗುರು ಕೊನೆ ಪ್ರಶ್ನೆ ದಿಲ್ಲಿಯ ಪತ್ರಕರ್ತರ ಸರ್ಕಲ್ನಲ್ಲಿ ಕೊನೆ ಪ್ರಶ್ನೆ ಪತ್ರಕರ್ತರ ಸರ್ಕಲ್ನಲ್ಲಿ ನಿಮ್ಮನ್ನು ಮೋದಿ ತುಂಬ ಹತ್ತಿರದ ಒಂದೇ ಒಂದು ಸಾರಿ ಬಂದರು ಆಧ್ಯಾತ್ಮಿಕ ಗುರು ಅಂತಕ್ಕಂಥ ಕೊಡ್ತೀರಿ ಅವ್ರಿಗೆ ಮೂರು ಟಿಪ್ಸ್ ನಾನು ಕೇಳೋದಾದರೆ ಇನ್ನೂ ಎರಡೂವರೆ ವರ್ಷ ಅವ್ರ ಕಾರ್ಯಕಾಲ ಇದೆ ಹೆಲ್ತ್ ಎಜುಕೇಷನ್ ಎಕಾಲಜಿ ಟಾಪ್ ಪ್ರಯಾರಿಟಿ ಹೆಲ್ತ್ ಎಜುಕೇಷನ್ ಆ್ಯಂಡ್ ಎಕಾಲಜಿ And of course, to do all these things, you need economy. Right now, I think he's still focusing on economy. If that succeeds, then health, education, and ecology will be the top priorities. But for that, you need money. So, right now, it's focused on economy. Economy is only a means. But the real thing we want to do is nourishment and health, education, and ecological well being. ದಿಸ್ ಇಸ್ ದ ಪ್ರಾಸ್ಪೆರಿಟಿ ಆಫ್ ಅನ್ ಯೋಗ ಟಿಪ್ಸು ಕೇಳ್ತಾರ ಯಾವತ್ತಾದರೂ ಧನ್ಯವಾದಗಳು ಸದ್ಗುರು ಅವರೇ ಸುವರ್ಣ ನ್ಯೂಸ್ ಜೊತೆ ಎಷ್ಟೊತ್ತು ಮಾತನಾಡೋದಕ್ಕಾಗಿ ಇದೇ ರೀತಿಯ ನಿಮ್ಮ ಯೋಜನೆಗಳು ನಿಮ್ಮ ಕೆಲಸಗಳು ಮುಂದುವರಿಯಲಿ ಅಂತ ಹೇಳ್ತಾ ಈಗಿನ ಈ ಒಂದು ವಿಶಿಷ್ಟ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಸುವರ್ಣ ನ್ಯೂಸ್